ಭಕ್ತಿ ಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ.
Bye.
Yeah.
ಸ್ವಂ ಕರ್ಮದಾಕ್ಷುಭಂ ಕರೋತು ಕಲ್ಯಾಣಿ ಆರೋಗ್ಯಂ ಧನ ಸಂಪದ ಶತ್ರುಬದ್ಧ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತು ಪ್ರಯತೋ ಭೂತ್ವಾ ಜಮನ್ಮಹನ್ಮ ಶ್ರೇಯ ಶ್ರೀಕಾಮ ದೀಪಲಕ್ಷ್ಮೀ ನಮಃ ದೀಪಂ ಪ್ರಜ್ವಲ್ಯ ಪಂಡಿತ್ ವಾಗೀಶ್ ಭಟ್ ಅವರನ್ನು ಹಾಗೂ ವಿದ್ವಾನ್ ಡಿ ರಾಜಶೇಖರ್ ಅವ್ರನ್ನ ನರಸಿಂಹ ಪ್ರಸಾದ್ ಅವರ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಹಾಗೂ ವೇದಿಕೆಗೆ ನಮ್ಮ ಕಾರ್ಯಕ್ರಮ ಟ್ರಸ್ಟಿಗಳಾದ ಶ್ರೀಯುತ ನರಸಿಂಹ ಪ್ರಸಾದ್ ಅವರು ಬಂದು ಆಸೀನರಾಗಿ ಶ್ರೀಯುತರಾದಂಥ ಆಲಂಗೂರು ಶಿವಣ್ಣರವರು ಇದೀನ ಬರೋಕ್ಕಾಗ್ತಾ ಇಲ್ಲ. ಅವರು ಅಯೋಧ್ಯೆಗೆ ಹೋಗಿದ್ದಾರೆ. ಅಲ್ಲಿಂದ ಫೋನ್ ಮಾಡಿದ್ರು, ಫ್ಲೈಟ್ ಮಿಸ್ ಆಯಿತು ಅಂತ ಬರಬೇಕಾಗಿತ್ತು. ಅವರ ಒಂದು ಹಿತ ಆರೈಕೆಗಳನ್ನು ಕಳಿಸಿದ್ದಾರೆ. ಮೊದಲಿಗೆ ಎಲ್ಲರ ಸಭೆಯಲ್ಲಿ ಉಪಸ್ಥಿತರಾದ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿ, ಮೊದಲನೆಯದಾಗಿ ನಾನು ಎಲ್ಲರ ಅಪ್ಪಣೆಯನ್ನು ಕೋರುತ್ತಾ ಶ್ರೀ ಶ್ರೀ ಸುನಿಧಿ ತೀರ್ಥ ಪಾದಂಗಳವರ ಆಶೀರ್ವಾದ ಹಾಗೂ ಅಪ್ಪಣೆಯನ್ನು ಕೋರುತ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಉದ್ಘಾಟನೆ ಕಾರ್ಯಕ್ರಮ ನೆರವೇರಿದೆ. ನಮಗೆ ಇದು ಮೊದಲನೇ ವರ್ಷ. ಶ್ರೀಯುತ ನಾ ರಾಜಾರಾಯರು 50 ವರ್ಷಗಳ ಕಾಲ ಸತತವಾಗಿ ಈ ಒಂದು ಹಂಪೆಯಿಂದ ಮುಳುಬಾಗದವರೆಗೂ ಈ ಒಂದು ಪುರಂದರದಾಸರ ಭವ್ಯ ಆರಾಧನೋತ್ಸವವನ್ನು ನಡೆಸಿ ನಮಗೆ ನಮ್ಮೆಲ್ಲರಿಗೂ ಬಿಟ್ಕೊಟ್ಟು ಹೋಗಿದ್ದಾರೆ.
ಅದರ ಬಗ್ಗೆ ನಮ್ಮ ಕಾರ್ಯನಿರ್ವಾಹಕ ಟ್ರಸ್ಟಿಗಳಾದ BSNP ಸರ್ ಅವರು ಹೇಳ್ತಾರೆ. ಮೊದಲನೆಯದಾಗಿ ಎಲ್ಲರಿಗೂ ನಾನು ಸ್ವಾಗತವನ್ನು ಈ ಮೂಲಕ ನಿಮ್ಮೆಲ್ಲರ ಪರವಾಗಿ ನಾನು ವೇದಿಕೆಯಲ್ಲಿ ಉಳಿಸಿದ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರಿ, ಮೊದಲನೇದಾಗಿ ನರಸಿಂಹಪ್ರಸಾದ್ ಅವರು ಪ್ರಾಸ್ತಾವಿಕ ಎರಡು ನುಡಿಗಳನ್ನು ನಮ್ಮ ಕಾರ್ಯನಿರ್ವಾಹಕ ಟ್ರಸ್ಟಿಗಳಾದ BSN ನರಸಿಂಹಪ್ರಸಾದ್ ಅವರು ಅವರ ಪ್ರಾಸ್ತಾವಿಕ ನುಡಿಗಳನ್ನ ಹೇಳಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಪುರಂದರ ದಾಸರು ಹಾಗೂ ಅವರ ನಾಮಾಂಕಿತರಾದಂಥ ಪುರಂದರ ವಿಠಲನಿಗೆ ನಮನ ಹೇಳ್ತಾ, ಇಲ್ಲಿ ಆಸೀನರಾಗಿದ್ದ ಪರಮ ಪೂಜ್ಯರಾದ ಶ್ರೀಪಾದರಾಜ ಮಠದ ಸಂಜಯ ನಿಧಿ ತೀರ್ಥಗಳಿಗೆ ನಮಸ್ಕರಿಸಿ, ಹಿರಿಯ ನಮ್ಮ ಆತ್ಮೀಯರಾದಂಥ ಡಾಕ್ಟರಾದ ದೊಡ್ಡಭದ್ರೇಗೌಡರು ಹಾಗೂ ಡಾಕ್ಟರ್ ಸತ್ಯವತಿ ಅವರಿಗೂ ನನಗೆ ನಮಸ್ಕಾರ ಹೇಳಿ ಮುಂದಿನ ನಮ್ಮ ಆಹ್ವಾನವನ್ನು ಮೆಚ್ಚಿ ಸಂತೋಷವಾಗಿ ಬಂದು ನಮ್ಮನ್ನು ಪಾಲ್ಗೊಂಡಿದ್ದಾರೆ ವಾಗೀಶ್ ಭಟ್ಟು ಹಾಗೂ ರಾಜಶೇಖರ್ ಅವರಿಗೂ ನನ್ನ ನಮಸ್ಕಾರ. ನಮ್ಮ ಈ ಒಂದು ಸಮಿತಿ 1974 ಇಸ್ವಿಯಿಂದ ಪ್ರಾರಂಭವಾದದ್ದು. 14 ವರ್ಷ ಹಂಪೆಯಲ್ಲಿ ನಡೀತು. ಅದಾದ ನಂತರ ಇಲ್ಲಿ 36 ವರ್ಷ ನಡೀತಾ ಬಂತು. ಇದಕ್ಕೆ ಕಾರಣಭೂತರಾದಂತಹ ನಮ್ಮ ಆತ್ಮೀಯ ರಾಜಾರಾಯರು ಅವರು ಅದ್ಭುತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಸುಲಲಿತವಾಗಿ ನಮಗೆಲ್ಲ ಗೈಡ್ಲೈನ್ಸ್ ಕೊಟ್ಟು ನೀವೆಲ್ಲ ಪ್ರಾರಂಭ ಮಾಡಿ ಜೊತೆಗಿರಿ ಅಂತ ಅವ್ರ ಜೊತೆಗೆ ಇಟ್ಕೊಂಡಿದ್ರು. ವಿಧಿವಶಾತ್ ನಾವು ಅವ್ರನ್ನ ಕಳ್ಕೊಂಡ್ವಿ, ಆದರೆ ನಮಗಿನ್ನೂ ಮನಸ್ಸು ತಡಿತಾ ಇಲ್ಲ. ಇದು ಒಂದೇ ವರ್ಷ ಅಂತ ನಾವು ಅಂದ್ಕೊಂಡಿದ್ವಿ, 50 ವರ್ಷ ಅವ್ರ ಜೊತೆ ನಡೆಸಿದ್ವಿ. ಈಗ ಪ್ರಾರಂಭವಾಗಿದೆ. ಅವರು 2 March 2023ರಲ್ಲಿ ದೈವ ದಿನರಾದರು. ಅಲ್ಲಿಂದ ಮುಂದಕ್ಕೆ ನಾವು ಹೇಗೆ ಮಾಡಬೇಕು ಅಂತ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಟ್ರಸ್ಟಿಗಳು ಕೂಡ ಒಂದೇ ಏಕತಾ ಭಾವದಿಂದ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ತಾವುಗಳೆಲ್ಲರೂ ಬಂದಿದ್ದೀರಿ, ಇದನ್ನು ನಡೆಸ್ಕೊಡೋಕ್ಕೆ ನಮಗೆ ಸಹಾಯ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇಲ್ಲಿ ನಾವು ಅದರ ಜೊತೆಗೆ ಕಣ್ಣಿನ ತಪಾಸಣೆ ಮಾಡಿಸ್ಬೇಕು, ನಮ್ಮ ಟ್ರಸ್ಟ್ ಇನ್ನೂ ದೃಢಕಾಯವಾಗಿ ಬೆಳೀಬೇಕು ಅಂತ ಮಾಡಿ ಶ್ರೀ ರಾಘವೇಂದ್ರ ರೂರಲ್ ಹೆಲ್ತ್ ಫೌಂಡೇಶನ್ ಹಾಗೂ ದೊಡ್ಡಭದ್ರೇಗೌಡ ಉದರ ಶಸ್ತ್ರಚಿಕಿತ್ಸೆ ಇದ್ರು ನಮ್ಮ ಜೊತೆಗೆ ಅವರು ಸೇರಿದ್ದಾರೆ. ಅವರೆಲ್ಲರೂ ತುಂಬ ಅಚ್ಚುಕಟ್ಟಾಗಿ ನಮಗೆ ಸಹಕಾರ ಕೊಟ್ಟು ನಡೆಸ್ತಾ ಇದ್ದೀವಿ. 4 ತಿಂಗಳಿಂದ ಅದನ್ನು ನಡೆಸ್ತಾ ಇದ್ದೀವಿ. ಇದೆಲ್ಲದಕ್ಕೂ ಈ ಮುಳಬಾಗಿಲಿನ ನಾಗರಿಕರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಅವ್ರು ಬಂದು ನಡೆಸ್ತಾ ಇದ್ದಾರೆ. ಪ್ರತಿ ತಿಂಗಳು 3ನೇ ಶುಕ್ರವಾರ ಬೆಳಗ್ಗೆ 10ರಿಂದ 1 ಗಂಟೆ ತನಕ ನಡೆಸಿ, ಇದು ಪ್ರತಿ ತಿಂಗಳಿರುತ್ತೆ. ಮತ್ತು ಈ ಕಾರ್ಯಕ್ರಮ ನಿರಂತರವಾಗಿ 3 ದಿನ ನಡೆಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ನಮ್ಮಲ್ಲಿ ಇದೆ ಅಂತ ತಿಳ್ಕೊಂಡು ಮುಂದಿನ ಕಾರ್ಯಕ್ರಮ ನಡೆಸೋದಕ್ಕೆ ನಮ್ಮ ಟ್ರಸ್ಟಿಗಳಿಗೆ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮ ಟ್ರಸ್ಟಿ ಅವರಿಗೆ ಮುಂದೆ ಸನ್ಮಾನ ಗೌರವಾರ್ಪಣೆ ಕಾರ್ಯಕ್ರಮ ನಾವು ನಡೆಸಿ ನಂತರ ಮುಖ್ಯ ಅತಿಥಿಗಳ ಹಿತನುಡಿಗಳು ಹಾಗೂ ಶ್ರೀಗಳವರ ಆಶೀರ್ವಚನ ಕೇಳೋಣ. ಈಗ ಮೊದಲನೇದಾಗಿ ಪಂಡಿತ್ ವಾಗೀಶ್ ಭಟ್ರು ಅವರಿಗೆ ಗೌರವಾರ್ಪಣೆ ದಯಮಾಡಿ ಅವರ ವೇದಿಕೆಯ ಮುಂದೆ ಅವರಿಗೆ ವ್ಯವಸ್ಥೆ ಮಾಡಬೇಕು. ವಾಗೀಶ್ ಭಟ್ರು ಆಸೀನರಾಗಬೇಕು. ವಾಗೀಶ್ ಭಟ್ರು ಅವರ ಬಗ್ಗೆ ಅವರ ಪ್ರಶಸ್ತಿ ವಾಚನವನ್ನು ನಮ್ಮ ಟ್ರಸ್ಟಿನ ಶ್ರೀ ರವೀಂದ್ರನಾರಾಯಣರು ಓದುತ್ತಾರೆ. ಶ್ರೀ ಪಂಡಿತ್ ಶ್ರೀ ವಾಗೀಶ್ ಭಟ್ ವೈದಿಕ ಪರಂಪರೆಯ ಮನತದಲ್ಲಿ ಜನಿಸಿದ ವಾಗೀಶ್ ಭಟ್ ಅವರು ಬಾಲ್ಯದಲ್ಲಿ ತಂದೆ ವೇದಮೂರ್ತಿ ಗಣಪತಿ ಶರ್ಮರಿಂದ ವೇದ ಶಿಕ್ಷಣ ಪಡೆದುಕೊಂಡರು. ಸಂಗೀತದಲ್ಲಿ ಅಪರಿಮಿತ ಆಸಕ್ತಿ ಇದ್ದ ಇವರು ಸಂಗೀತದ ಗುರು ಪರಂಪರೆಯಲ್ಲಿ ನಿರಂತರವಾಗಿ ಸಂಗೀತ ಶಿಕ್ಷಣ ಪಡೆದುಕೊಂಡು ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಹಾಗೂ ಭಕ್ತಿ ಸಂಗೀತದ ಗಾಯನ ಕಾರ್ಯಕ್ರಮಗಳಿಂದಾಗಿ ಜನಪ್ರಿಯರಾದರು.
ಕುಂದಾಪುರದ ಪ್ರೊಫೆಸರ್ ಗೋವರ್ಧನ ಶಾರ್ಭಾವ್ ಅವರಿಂದ ಹಾರ್ಮೋನಿಯಂ ಹಾಗೂ ಗಾಯನದಲ್ಲಿ ಆರಂಭಿಕ ಶಿಕ್ಷಣ ಪಡೆದುಕೊಂಡ ಇವರು ತದನಂತರ ಬೆಂಗಳೂರಿನ ಉಭಯಗಾನ ವಿದುಷಿ ಗುರು ಶಮಲಾ ಭಾವೆ ಅವರಲ್ಲಿ ಬಹುಕಾಲ ಸಮಗ್ರ ತಾಲೀಮು ಪಡೆದುಕೊಂಡರು. ಗಂಭೀರ ಶೈಲಿಯ ವಿದ್ವತ್ಪೂರ್ಣ ಭಕ್ತಿ ಗಾಯನ ಇವರ ವಿಶೇಷ ಎನ್ನಬಹುದು. ಸಂಗೀತ ಅಲ್ಲದೆ ಇವರು ಸಂಸ್ಕೃತ, ಕನ್ನಡ, ಹಿಂದಿ, ಮರಾಠಿ ಹಾಗೂ ಕೊಂಕಣಿ ಭಾಷೆಗಳಲ್ಲಿ ಭಕ್ತಿ ಸಂಗೀತದ ಕಚೇರಿ ನೀಡಿ ಕೇಳುಗರ ಮನಸೂರೆಗೊಂಡಿದ್ದಾರೆ. ರಾಜ್ಯದ ಹಾಗೂ ದೇಶದ ವಿವಿಧ ಕಡೆಗಳಲ್ಲಿ ಗಾಯನ ನೀಡುವುದಲ್ಲದೆ ಅಮೆರಿಕ, ಕೆನಡಾ, ಬ್ರಿಟನ್ ಹಾಗೂ ದುಬೈ ದೇಶಗಳಲ್ಲಿ ಭಾರತೀಯ ಕಲಾ ಕೇಂದ್ರಗಳಲ್ಲಿ ತಮ್ಮ ಗಾಯನಗಳನ್ನು ನೀಡಿರುತ್ತಾರೆ. ಹಲವಾರು ಧ್ವನಿ ಸುರುಳಿಗಳಲ್ಲಿ ತಮ್ಮದೇ ವೈವಿಧ್ಯವನ್ನು ಮಾಡಿದ್ದಾರೆ. ಇವುಗಳಲ್ಲಿ ಮುಖ್ಯವಾದವುಗಳು ಬಾಲಸೂತ್ರಂ ಮಾಲಿಕ, ದ್ವಾದಶ ಸೂತ್ರಂ, ಶ್ರೀ ಹನುಮದ್ ಗಾನ ಸೌರಭ, ಮತ್ತು ಕುಂದಾಣ ಪ್ರವಾಸ, ಶ್ರೀ ವೆಂಕಟೇಶ, ಸಾಯಿನಾಥ ಸುಪ್ರಭಾತ, ಶ್ರೀರಾಮನಾಮ, ಹನುಮಧಾಮ ಹಾಗೂ ಯುದ್ಧ ಗೋಕುಲ ಇತ್ಯಾದಿಗಳು. ಇಷ್ಟಲ್ಲದೆ ಕರ್ನಾಟಕ ಸರ್ಕಾರದ ಸಮಗ್ರ ದಾಸ ಸಾಹಿತ್ಯ ಮತ್ತು ವಚನ ವಾರಿದಿ ಅಂತರ್ಜಾಲ ಪ್ರಸಾರ ಯೋಜನೆಗಳಲ್ಲಿ ಇವರು ತಮ್ಮ ಗಾಯನವನ್ನು ದಾಖಲಿಸಿದ್ದಾರೆ. ಅಲ್ಲದೆ ಆಕಾಶವಾಣಿ, ದೂರದರ್ಶನಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರಸ್ತುತಪಡಿಸಿದ್ದಾರೆ. ಇವರ ಗಾಯನವನ್ನು ಮೆಚ್ಚಿ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿವೆ. ಆರ್ಯಭಟ ಮತ್ತು ಮಯೂರ ಪ್ರಶಸ್ತಿಗಳು ಇವರಿಗೆ ಸಂದಿವೆ. 2007 ಇವರಿಗೆ ಇಂಗ್ಲೆಂಡಿನ ನಡೆದ ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನದಲ್ಲಿ ಹಾಡಿರುವ ಇವರಿಗೆ ನಾದೋಪಾಸಕ ಎಂಬ ಬಿರುದು ಕೊಡಲಾಗಿದೆ. ಇಂತಹ ಮಹನೀಯರಿಗೆ ಈ ದಿನ, ಅಂದರೆ ದಿನಾಂಕ 8 ಫೆಬ್ರವರಿ 2024 ಗುರುವಾರ ಶ್ರೀ ಹರಿದಾಸ ಪೀಠಂ ಮುಳಬಾಗಿನಲ್ಲಿ ನಡೆಯುತ್ತಿರುವ 51ನೇ ಶ್ರೀ ಪುರಂದರದಾಸರ ಆರಾಧನಾ ಮಹೋತ್ಸವದಲ್ಲಿ ಸನ್ಮಾನಿಸಲು ಶ್ರೀ ಪುರಂದರ ಆರಾಧನಾ ಸಮಿತಿ ಟ್ರಸ್ಟ್ ಹರ್ಷಿಸುತ್ತದೆ. ಮುಂದೆ ಮತ್ತೋರ್ವ ಕಲಾವಿದರಾದಂಥ ಶ್ರೀಯುತ ದಿ ರಾಷ್ಟ್ರಿಯಾಲಿಟಿ ಆಫ್ ದಿಸ್ ಇನ್ಸ್ಟ್ರೂಮೆಂಟ್. ಬಾರ್ನ್ ಇನ್ 10th January 1961, ರಾಜಶೇಖರ್ ಲರ್ನ್ಡ್ ಮಾರ್ಚಿಂಗ್ ಫ್ರಮ್ ಹಿಸ್ ಫಾದರ್ ವಿದ್ವಾನ್ ಶ್ರೀ ಎಲ್ ಭೀಮಾಚಾರ್, ಅ ವರ್ಸಟೈಲ್ ಎಕ್ಸ್ಪೋನೆಂಟ್ ಆಫ್ ದಿಸ್ ಇನ್ಸ್ಟ್ರೂಮೆಂಟ್. ಹಿ ವಾಸ್ ಸೆಲೆಕ್ಟೆಡ್ ಫಾರ್ ದ ಸ್ಕಾಲರ್ಶಿಪ್ ಆಫ್ ಯಂಗ್ ಆರ್ಟಿಸ್ಟ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ. ರಾಜಶೇಖರ್ ಲರ್ನ್ಡ್ ಮ್ಯೂಸಿಕ್ ಅಟ್ ಅನ್ ಅರ್ಲಿ ಏಜ್ ಅಂಡರ್ ವಿದ್ವಾನ್ ರಾಮಯ್ಯ, ವಿದ್ವಾನ್ ಶ್ರೀಕಂಠಾಚಾರ್, ವಿದ್ವಾನ್ ಪುಟ್ಟಾಚಾರ್. ಲೇಟರ್ ಆನ್ ಹಿ ಲರ್ನ್ಡ್ ವಯಲಿನ್ ಅಂಡರ್ ವಿದ್ವಾನ್ ಅನು ರಾಮಕೃಷ್ಣ. ರಾಜಶೇಖರ್ ಸ್ಟಾರ್ಟೆಡ್ ಗಿವಿಂಗ್ ಮಾರ್ಚಿಂಗ್ ಅಕಂಪನಿಮೆಂಟ್ ಅಟ್ ಎ ಟೆಂಡರ್ ಏಜ್ ಅಂಡ್ ಅಕಂಪನಿಡ್ ಸ್ಯಾಕ್ಸೋಫೋನ್ ಮ್ಯಾಸ್ತ್ರೋ ವಿದ್ವಾನ್ ಕದರಿ ಗೋಪಾಲನಾಥ್ ಇನ್ ಮೆನಿ ಆಫ್ ಹಿಸ್ ಕಾನ್ಸರ್ಟ್ಸ್. ನೋಟಬಲ್ ಪರ್ಫಾರ್ಮೆನ್ಸಸ್ ಆರ್ ಇನ್ ರಾಯಲ್ ಆಲ್ಬರ್ಟ್ ಹಾಲ್ ಲಂಡನ್ ಅಂಡ್ ಪಾರ್ಟಿಸಿಪೇಷನ್ ಇನ್ ಆಮ್ಸ್ಟರ್ಡ್ಯಾಮ್ ಇನ್ 2006.
He toured United Kingdom, Sri Lanka, Singapore, Malaysia, Bahrain, Qatar, Australia, Switzerland, France, and many other countries. Rajasekhar has a popular CD on marching called Mohaka Marching with his father Bhimachar, brother Dhruvaraj, and sister Bhagyalakshmi Krishna. Apart from innumerable percussion ensembles at leading musical organizations, he has participated in Jugalbandi concerts like Kadri Gopalnath Viswamohan Bhatt, Kadri Gopalnath Ronu Majumdar, Kadri Gopalnath Praveen Godkhindi, etc. Some of the important places he has performed are Royal Albert Hall, London, Bharatiya Vidya Bhavana, London, Jubilee Hall, Singapore, Theatre de la Ville, Paris. In India, he has performed at the Rashtrapati Bhavan, New Delhi, Madras Music Academy, Chennai, Ramakrishna Matha, Kolkata, Chaudhaya Memorial Hall, Bengaluru, Mysore Palace, Thiruvananthapuram Palace, and many other places. Rajasekhar is an A top grade marching player of All India Radio and has won many prizes and awards from Karnataka Sangeetam Nritya Academy, Bangalore Gayan Samaja, and Madras Music Academy. He has been honored with the titles Laya Kala Nidhi, Laya Kala Pratibha Mani, Nada Chintamani, and many more. He is the Asthan Vidwan of Kanchi Sri Kamakoti Peetam and has the title Marching Virtuoso of the World. He is an arts graduate from University of Mysore and has given number of concerts as a member of Laya Lahari, which is a well-known percussion ensemble in Bangalore. And he has performed at the Rashtrapati Bhavan in the presence of President of India, His Excellency Sri Gyani Jain Singh. We would like to felicitate Rajasekhar today for his contribution in the art field and for many more years to come. ಈಗ ನಮ್ಮ ಗೌರವ ಪಾತ್ರರಾದಂಥ ಕಲಾವಿದರ ಇಬ್ಬರ ಪರವಾಗಿ ಒಂದು ಎರಡೆರಡು ಮಾತುಗಳನ್ನ ರಾಜಶೇಖರ್ ಅವರು ವಾಗೇಶ್ ಭಟ್ರವರು ಒಂದೆರಡು ಮಾತುಗಳು ಇಬ್ಬರು ಎರಡು ಮಾತುಗಳನ್ನ ಹಾಡಿಬಿಟ್ರೆ ನಂತರ ನಾವು ಮುಂದಿನ ಹಿತನುಡಿಗಳಿಗೆ ಹೋಗಿ ಈಗ ವಾಗೇಶ್ ಭಟ್ರವರು ಅವರ ಒಂದು ಭಾವನೆಗಳನ್ನ ಹಂಚಿಕೊಂಡಿದ್ದಾರೆ. ಮನ್ಮನೋಭೀಷ್ಟದಾಕಾರಂ ಸರ್ವಾರ್ಥ ಇಷ್ಟಪ್ರದಂ ಪುರಂದರಂ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಇವತ್ತು ಎಲ್ಲ
ಪುರಂದರದಾಸರ ಮಯ ಅಂತ ಹೇಳಿದ್ರು, ಪುರಂದರ ಮಯ ಅಂತ ಹೇಳ್ತೀನಿ, ಅಂದೇ ಎರಡು ಮಾತು ಜಾಸ್ತಿ ಆಡೋದು. ಒಂದು 45 ವರ್ಷದ ಹಿಂದೆ ನನಗೆ, ನಾನು ಗುರು ಶ್ಯಾಮಲಾಜಿ ಭಾಯವ್ರ ಹತ್ರ ಕೈಂಕರ್ಯ ಶುರು ಮಾಡಿದಾಗ ರಾಜಾರಾಯರ ಪರಿಚಯ ಆಗಿತ್ತು. ಆಗ ಅವರು ಒಂದೇ ಮಾತು ಹೇಳಿದರು, ನಾವು ಪುರಂದರದಾಸರ ಆರಾಧನೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ, ನೀವೆಲ್ಲ ಪಾಲ್ಗೊಳ್ಬೇಕು, ನೀವು ಹಿಂದೂಸ್ತಾನಿ ಸಂಗೀತದವರು, ಇದು ಕರ್ನಾಟಕ ಸಂಗೀತದವರು ಅಂತ ಭೇದ ಇಟ್ಕೊಳ್ಬಾರ್ದು ಅಂತ. ನನಗೆ ಅದನ್ನು ಇವತ್ತಿಗೂ ನೆನಪಿದೆ, ಪ್ರತಿ ಸಾರಿ ಅವರು ಹೇಳುವರು. ಹೀಗಾಗಿ ಇವತ್ತಿನವರೆಗೆ ಒಂದು ರೀತಿಯಲ್ಲಿ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದರಲ್ಲಿ ಪಾಲ್ಗೊಳ್ತಾ ಇದ್ದೇನೆ ಎಂಬ ಹೆಮ್ಮೆ ನನಗಿದೆ. ಕಳೆದ ವರ್ಷ ಅಷ್ಟೇ ಅವರು ಸೇರಿದಾಗ ತುಂಬ ತುಂಬ ಸೋತಿದ್ರು. ಹೇಳ್ತಾ ಇದ್ರು ನನ್ನ ಹತ್ರ ಕೆಲವು ಸರಿ ಆತ್ಮೀಯವಾಗಿ ಮಾತಾಡ್ತಾರೆ, ಅಂದರೆ ಅವರಿಗೆ ಅನ್ನಿಸಿದಾಗ ಮಾತಾಡ್ತಾರೆ, ಯಾರ ಹತ್ರ ಹೇಳಬೇಕು ಅನ್ಸರಿಸಿ ಹೇಳ್ತಾರೆ. ಅವ್ರು ಹೇಳಿದರು, ನನಗೇನಂತ ಅರ್ಥ ಆಗ್ತಾ ಇಲ್ಲ, ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆ ಹೇಗೋ ಏನೋ ಅಂತ ಹೇಳುವಾಗ ನಾನು ಅವ್ರ ಹತ್ರ ಹೀಗೆ ನಾನು ಒಂದು ವಿನಯಪೂರ್ವಕವಾಗಿ ಹೇಳಿದ್ದೀನಿ, ನೀವು ಅದನ್ನೆಲ್ಲ ಯೋಚನೆ ಮಾಡಬಾರದು, ಅದು ದೊಡ್ಡ ಶಕ್ತಿ, ಪುರಂದರದಾಸರ ಶಕ್ತಿ, ಅದು ಪ್ರೇರಣೆಯಾಗಿ ಎಲ್ಲರನ್ನ ನಡೆಸ್ಕೊಂಡು ಹೋಗುತ್ತೆ. ನೀವು 50 ವರ್ಷದಲ್ಲಿ ನೀವು ಮಾಡಿರೋದು ನೀವು ನಿಮ್ಮ ನಿಮಿತ್ತದಿಂದ ಆಗಬೇಕಿತ್ತು, ಈಗ ಇವತ್ತು ನೋಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಅದೇ ವೈಭವದಲ್ಲಿ. ಅವರ ಸಮಿತಿ, ಅವರು ಹಾಕಿರೋ ಸಮಿತಿ ಮುಂದುವರಿಸ್ಕೊಂಡು ಬಂದು ಅದೇ ರೀತಿ ವೈಭವದಲ್ಲಿ, ಅದೇ ರೀತಿಯ ಒಂದು ವಿಶಿಷ್ಟ ಶೈಲಿಯಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರರಾದ ಪುರಂದರದಾಸರ ಈ ನಮನ ಕಾರ್ಯಕ್ರಮವನ್ನು, ಅವರಿಗೆ ಪುರಂದರದಾಸರಿಗೆ ನಮ್ದು ಬೇಕಿಲ್ಲ, ಆದರೆ ನಮ್ಗೆ ಅವ್ರು ಬೇಕು. ಹೀಗಾಗ್ಬಿಟ್ಟು ಎಲ್ಲರೂ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲಾದರೂ ಒಂದು ರೀತಿ ಪುರಂದರದಾಸರ ಹಾಡೋದು ಹಾಡದೆ ನಾವು ಜೀವನ ಮಾಡೋದೇ ಇಲ್ಲ. ಅದು ನಾವು ಕಲಾವಿದರಾಗಿರ್ಬೋದು, ಅಥವಾ ನಾವು ವ್ಯವಸಾಯವಾಗಿ ಮಾಡಿರ್ಬೋದು, ಅಥವಾ ನಾವು ಒಂದು ಕಲಾವಿದರಾಗಿ ಒಂದು ಸ್ಟೇಜಲ್ಲಿ ಹಾಡುವಾಗಿರ್ಬೋದು, ಪುರಂದರದಾಸರು ಇದ್ದಿದ್ರೆ ನಾವು ಇಲ್ಲ, ಇದು ನಿಜ. ಅದು ನಾವು ಶಾಸ್ತ್ರೀಯ ಸಂಗೀತನೇ ಹಾಡಿರ್ಬೋದು, ಭಕ್ತ ಸಂಗೀತನೇ ಹಾಡಿರ್ಬೋದು, ಪುರಂದರದಾಸರಂತಹ ದಾಸ ಶ್ರೇಷ್ಠ ದೊಡ್ಡ ದಾಸ ಪರಂಪರೆಯೇ ಇದೆ, ಅವ್ರು ಇದ್ದಿದ್ರೆ ನಾವು ನಮ್ಮ ಸಂಗೀತ ಇಲ್ಲ. ಹೀಗಾಗ್ಬಿಟ್ಟು ಈ ಒಂದು ನಿಟ್ಟಿನಲ್ಲಿ ನಾನು ಹೇಳೋದೇನಂತ ಹೇಳಿದ್ರೆ, ಇವತ್ತು ನನಗೆ ತಾವು ಸನ್ಮಾನ ಮಾಡಿರೋದು ನನಗೆ ತುಂಬ ಸಂಕೋಚ ಆಗ್ತಾ ಇದೆ, ಆದರೆ ಒಂದು ಲೌಕಿಕ ದೃಷ್ಟಿಯಿಂದ ಅದನ್ನು ನಾನು ಸ್ವೀಕರಿಸಬೇಕಾಗಿದೆ. ಅದನ್ನು ಸ್ವೀಕರಿಸೋದಲ್ಲ ಅದು, ಅದೇ ಹೇಳಿದ್ರೆ ನನಗೆ ಆಶೀರ್ವಾದ ಪೂರ್ವಕವಾಗಿ ಮುಖ್ಯವಾಗಿ ಗುರುಗಳ ಸನ್ನಿಧಾನದಲ್ಲಿ ಕೊಡೋದಂತ ಹೇಳಿದ್ರೆ ಅದು ನಮ್ಮ ಜನ್ಮ ಜನ್ಮಾಂತರದ ನಮ್ಮ ಪುಣ್ಯ ಹಾಗೂ ನಮ್ಮ ಗುರು ಪರಂಪರೆಯ ಒಂದು ನಮಗೆ ಆಶೀರ್ವಾದ ಅಂತ ಹೇಳಿಕೊಂಡು ಎಲ್ರಿಗೂ ನಾನು ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು ನಾಗೇಶ್ ಭಟ್ರು ಅವರಿಗೆ. ಈಗ ಶ್ರೀಯುತರಾದಂಥ ಬಿ ರಾಜಶೇಖರ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ನನಗೆ ಅತ್ಯಂತ ಸಂತೋಷವಾದಂಥ ಒಂದು ದಿನ. ಸಾಕಷ್ಟು ಸನ್ಮಾನಗಳು ಎಲ್ಲ ಆಗಿದೆ, ಆದರೆ ಇವತ್ತಿನ ವಿಶೇಷ ಏನಂದರೆ ನಮ್ಮ ತಂದೆಯವರು ನಾನು ಮೋರ್ಚಿಂಗ್ ಹಿಡಿಯೋದಕ್ಕೆ ಕಾರಣರಾಗಿರೋಂಥ ನನ್ನ ಆತ್ಮೀಯ ಬಳಗ ಎಲ್ಲ ಇಲ್ಲಿ ಬಂದಿದ್ದಾರೆ. ಏನು ಅವರ ಸಮ್ಮುಖದಲ್ಲಿ ನಾನು ಈ ಸನ್ಮಾನವನ್ನು ಸ್ವೀಕರಿಸ್ತಾ ಇರೋದು ಅದು ನಿಜವಾಗ್ಲೂ ಅದು ಎಲ್ಲ ಪ್ರಶಸ್ತಿಗಳಿಗಿಂತಲೂ ಮಿಗಿಲಾದಂಥದ್ದು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ತಂದೆಯವರಿಗೆ ಬಹು ಆತ್ಮೀಯರಾದಂಥ ಚಿಂತನದಲ್ಲಿ ಕುಟುಂಬದ ಕಲಾವಿದರೆಲ್ಲರೂ ಇಲ್ಲಿದ್ದಾರೆ, ಅವ್ರನ್ನೆಲ್ಲನೂ ನಾನು ಸ್ಮರಿಸ್ತಾ ಈ ಪ್ರಶಸ್ತಿ ನನಗೆ ಯಾಕೆ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ಬಂದ ತಕ್ಷಣ ರಾಜಾರಾಯರು, ಏ ಬರ ಯಾ ಊರಲ್ಲಿ ಇದೀಯ ನೀನು ಇವತ್ತು ಅಂತ ಕರೆಯೋರು, ಅಷ್ಟು ಆತ್ಮೀಯವಾಗಿ ಕರೆಯೋರು. ಇವತ್ತು ಬಂದ ತಕ್ಷಣ ನಾನು ಅವರು ದೈಹಿಕವಾಗಿ ಅಲ್ಲಿ ಇಲ್ಲದೆ ಹೋದ್ರು ಅವರ ಆ ಮಾರ್ಗದಲ್ಲಿ ನನ್ನ ಕಿವಿಯಲ್ಲಿ ಕೇಳ್ತು, ನನಗೆ ಅಂದ್ಕೊಂಡೆ ಓ ರಾಜಾರಾಯರು ನಮ್ಮನ್ನು ಬಿಟ್ಟು ಹೋಗಿಲ್ಲ ಇಲ್ಲೇ ಇದ್ದಾರೆ ಅಂತ. ನಾನು ಹೆಚ್ಚು ಏನು ಮಾತಾಡೋದಿಲ್ಲ. ಈ ಪ್ರಶಸ್ತಿ ಸ್ಪೀಕರ್ ಕೊಟ್ಟಿದ್ದಕ್ಕೆ ನಾನು ನಮ್ಮದೇ ಸಮಿತಿ ಆಗಿರುವಂಥ ಈ ಪುರಂದರ ಆರಾಧನಾ ಸಮಿತಿ ಟ್ರಸ್ಟ್ಗೆ ನಾನು ಆಭಾರಿಯಾಗಿ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ರಾಜಶೇಖರ್ ಅವರು. ಈಗ ಮುಖ್ಯ ಅತಿಥಿಗಳ ಇತರ ಮೊದಲಿಗೆ
ನಮ್ಮ ಸಮಿತಿಗೆ ಅತ್ಯಂತ ಆತ್ಮೀಯರಾದಂಥ ಹಾಗೂ ತುಂಬ ವರ್ಷಗಳಿಂದ ಹಂಪೆಯಿಂದ ನಮ್ಮ ಸಮಿತಿಯ ಜೊತೆಲಿದ್ದಂಥ ವಿದುಷಿ ಗಾನಕಲಾಶ್ರೀ ಟಿ ಎಸ್ ಸತ್ಯವತಿರವರ ಅವರ ಒಂದು ಇತರವ್ರನ್ನ ಕೇಳಲೇಬೇಕು ನಾವು ಹಾಗೆ ಅವರಿಗೆ ನಾವು ಕೇಳ್ಕೊಳ್ತಾ ಇದ್ದೇವೆ. ಸರ್ವರಿಗೂ ನಮಸ್ಕಾರ. ಮೊತ್ತ ಮೊದಲನೆಯದಾಗಿ ನನ್ನ ಅತ್ಯಂತ ವಿನಯಪೂರ್ವಕವಾದ ಭಕ್ತಿಪೂರ್ವಕವಾದ ಪ್ರಣಾಮಗಳು ಶ್ರೀ 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 ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಪಾದಪದ್ಮಗಳಲ್ಲಿ. ಪುರಂದರ ಸೇವಾ ಸಮಿತಿ ಹೆಸರನ್ನು ನೆನೆಸ್ಕೊಳ್ತಾ ಇದ್ದಾಗೇನೆ ನಮಗೆ ನೆನಪು ಬರುವ ಮೊದಲ ಏಕೈಕ ಹೆಸರು ನಾ ರಾಜಾರಾವ್ ಅಂತ ಇಲ್ಲಿರುವ ಎಲ್ಲರೂ ಒಪ್ತೀರಾ. ಹಂಪಿಗೆ ಸುಮಾರು ಅದೇ ಇವತ್ತೈವತ್ತು ವರ್ಷಗಳು ಅವ್ರು ನಡೆಸಿದ್ದಾರೆ. ಹಂಪಿಯಲ್ಲಿ ಸುಮಾರು 20 ವರ್ಷಗಳು ನಡೀತದೆ, 22 ವರ್ಷಗಳು. ಅದರಲ್ಲಿ ಒಂದೋ ಎರಡೋ ವರ್ಷ ಬಿಟ್ಟು ಉಳಿದ ಎಲ್ಲ ವರ್ಷಗಳಲ್ಲಿಯೂ ಕೂಡ ಅಲ್ಲಿನ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಸೌಭಾಗ್ಯವನ್ನು ಆ ಪರಮಾತ್ಮ ಕರುಣಿಸಿದ್ದ. ಅಲ್ಲಿಂದ ಇಲ್ಲಿಯವರೆಗೆ ಈ ಒಂದು ಸಮಿತಿಯ ಜೊತೆಯ ಒಡನಾಟ, ಸಹಭಾಗಿತ್ವ, ಸಹಯೋಗ ನಿಜವಕ್ಕೂ ಕೂಡ ಯಾವುದೋ ಸುಯೋಗ ಇದು ಅಷ್ಟೇ. ಇದನ್ನು ಬೇರೆ ಇನ್ನೇನು ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಶ್ರೀಯುತ ರಾಜಾರಾಯರ ಒಂದು ನೈಷ್ಠಿಕ ವ್ರತ ಸದೃಶವಾದಂತಹ ತಪಸ್ಸದೃಶವಾದಂತಹ ಕಾರ್ಯ ಏನಾಯಿತು ಇದುವರೆಗೆ ತಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೀರಾ. ಇಲ್ಲದೇ ಇದ್ರೆ ಇಂಥ ಒಂದು ಮಂಟಪ, ಇಂಥ ಒಂದು ಕೂಟ ನನಗೆಲ್ಲ ಅತ್ಯಂತ ಗೌರವ ಪ್ರಾಯವಾದಂತಹ ಚಿಂತಲಪಲ್ಲಿ ಪರಂಪರೆಯ ವಿದ್ವಾನ್ ಮಂಡಳಿ ಇಲ್ಲಿ ಇವತ್ತು ನೆರೆದಿದೆ. ಅಷ್ಟೇ ಪೂಜನೀಯರಾದಂತಹ ಅನು ರಾಮಕೃಷ್ಣ ಅವರ ಸಂಬಂಧ ಪಡೆದಂತಹ ಎಲ್ಲರೂ ಇಲ್ಲಿದ್ದಾರೆ. ಅದೇ ರೀತಿಯಾಗಿ ಮೋರ್ಚಿಂಗ್ಗೆ ಮತ್ತೊಂದು ಹೆಸರು ಭೀಷ್ಮ, ನಮ್ಮ ಎಲ್ ಭೀಮಾಚಾರ ಅವರು, ಅವರ ವಂಶಸ್ಥರು ಇಲ್ಲಿದ್ದಾರೆ. ಮತ್ತೆ ಅವರಲ್ಲೇ ಒಬ್ಬರಾದಂತಹ ನಮ್ಮ ಆತ್ಮೀಯ ರಾಜಶೇಖರ್ ಅವರಿಗೆ ಸನ್ಮಾನ ಸಲ್ತಾ ಇದೆ. ಇದೆಲ್ಲ ಆಗುವಂಥದ್ದು. ವಾಗೀಶ್ ಭಟ್ ಅವರು ಅತ್ಯಂತ ಆತ್ಮೀಯರು ನನಗೆ. ಅವರ ಗುರುಗಳು ಶ್ಯಾಮಲಾಜಿ ಭಾವೆ ಅವರ ಜೊತೆಯಲ್ಲಿ ನಾವು ಈ ಒಂದು ಪುರಂದರ ಸೇವಾ ಸಮಿತಿಯ ಅನೇಕ ವರ್ಷಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾಗಿದೆ. ಹಾಗೆಲ್ಲ ನಾವು ನಮ್ಮ ಒಡನಾಟ ಮತ್ತೆ ನಮ್ಮ ಸಂಗೀತದ ವಿನಿಮಯಗಳು, ಅದಕ್ಕೆ ಸಂಬಂಧಪಟ್ಟ ಚರ್ಚೆಗಳು, ಇದನ್ನೆಲ್ಲ ಆಗಮಾಡಿಸಿದ ಮಹನೀಯ ರಾಜಾರಾಯ. ಆ ರೀತಿಯ ಒಂದು ಇಷ್ಟು ಜನರನ್ನು ಒಂದು ಕೂಡಿಸ್ಬೇಕು, ಅವರ ಏಕೈಕ ಉದ್ದೇಶ ಇದ್ದದ್ದು ಒಂದು ಪುರಂದರ ದಾಸರು, ದಾಸಶ್ರೇಷ್ಠರು, ಕರ್ನಾಟಕ ಸಂಗೀತ ಪಿತಾಮಹರು, ನಮಗೆಲ್ಲ ಮಾರ್ಗವನ್ನು ಹಾಕಿಕೊಟ್ಟು ಇವತ್ತಿನ ನಮ್ಮ ಊಟಕ್ಕೆ ದಾರಿ ಮಾಡಿಕೊಟ್ಟವರು. ನಿಜವಾಗಿ ಹೇಳ್ತಾ ಇದ್ದಾರೆ, ಅಂಥ ಮಹನೀಯರ ಒಂದು ಸಂಸ್ಮರಣೆ ಒಳ್ಳೆಯ ರೀತಿಯಲ್ಲಿ ಆಗಬೇಕು, ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅನ್ನೋದು ಒಂದಾದರೆ, ಇನ್ನೊಂದು ನಮ್ಮ ಕರ್ನಾಟಕ ಸಂಗೀತದ ಅಥವಾ ಒಟ್ಟು ನಮ್ಮ ಕರ್ನಾಟಕದಲ್ಲಿನ ಸಂಗೀತದ ಎಲ್ಲ ವಿದ್ವಾಂಸರು ಒಂದು ಕಡೆ ಸೇರಬೇಕು, ಪುರಂದರದಾಸರನ್ನ ಕೊಂಡಾಡಬೇಕು, ಈ ಎರಡು ಒಟ್ಟಿಗಾಗಬೇಕು ಅನ್ನುವಂತಹ ಮಹದಾಶಯ ಅವರದ್ದು. ಅದನ್ನ ಆಗ ಮಾಡೋದಕ್ಕೆ ಏನು ಆಕಾಶ ಪಾತಾಳ ಒಂದು ಮಾಡಬೇಕಾದ್ರೆ ಅವರದ ಕಿಂಜರಿಲ್ಲ, ಮಾಡಿದ್ರು. ಯಾರ್ಯಾರನ್ನ ಭೇಟಿ ಮಾಡಬೇಕು ಮಾಡಿದ್ರು. ಹಣ ಎಲ್ಲಿಂದ ಬಂತು, ವಸ್ತುಗಳು ಎಲ್ಲಿಂದ ಬಂದವು, ಈ ಒಂದು ಗ್ರಾಮ ಅಲ್ಲಿ ಹಂಪಿಯಲ್ಲಿ ನಾವು ಆ ಹಿಂದೆ ಹೋಗ್ತಾ ಇದ್ದಾಗ ನಿಜವಾಗಿ ಹೇಳಬೇಕು ಬಹಿರ್ದೇಶಕ್ಕೆ ಹೋಗುವಂತಹ ವ್ಯವಸ್ಥೆ ಕೂಡ ಇಲ್ಲದೆ ಇರುವಂತಹ ಸಂದರ್ಭ, ಅಲ್ಲಿಯೂ ಕೂಡ ಸಹಸ್ರಾರು ಜನಕ್ಕೆ ಊಟ ಉಪಚಾರ, 3 ದಿನ ಭವ್ಯವಾದಂತಹ ಒಂದು ಮದುವೆ ಅಷ್ಟು ಚೆನ್ನಾಗಿ ನಡೆಯುತ್ತೆ ಅಂತ ನಾನು ಭಾವಿಸೋದಿಲ್ಲ. ಅದು ಹಾಗೆ ನಡೀತಾ ಇತ್ತು. ಇಲ್ಲೂ ಅದೇ ರೀತಿಯಾದಂತಹ ವೈಭವನ ಅಲ್ಲಿಂದ ಇಲ್ಲಿಗೆ ತೆಗೆದುಕೊಂಡು ಬಂದು ಇದೊಂದಕ್ಕೆ ನಾನು ಅವರನ್ನ ಮೆಚ್ಚಿ ಗೌರವಿಸಿ ನಮಸ್ಕಾರಗಳನ್ನು ಸಲ್ಲಿಸೋದು ಮಾತ್ರ ಅಲ್ಲ, ಇದು ಅವರಿಗೆ ಗೊತ್ತಿತ್ತು ಅನ್ಸುತ್ತೆ. ಒಂದು ರೀತಿಯಲ್ಲಿ ಅವರು ಇಚ್ಛಾಮರಣೀಯೋ ಅಂತ ನನಗೆ ಸಂದೇಹ ಬರುತ್ತೆ. 50 ವರ್ಷಗಳು ನಡೆಸುವಂತಹದ್ದು ಒಬ್ಬ ವ್ಯಕ್ತಿ, ಇದು ತುಂಬಾ ದೊಡ್ಡ ಕೆಲಸ. ಅದನ್ನ ಅವರು
ಎರಡು ವರ್ಷ ಹಿಂದಿನಿಂದ ಹೇಳ್ತಾ ಇದ್ರು, ಈ ವರ್ಷ ಹೇಗೋ ಆಯಿತು, ಮುಂದಿನ ವರ್ಷ ಆಗುತ್ತೋ ಇಲ್ವೋ ಅಂತ 48ನೇ ವರ್ಷದಲ್ಲೂ ಹೇಳಿದ್ರು, 49ರಲ್ಲೂ ಹೇಳಿದ್ರು. 50ನೇ ವರ್ಷ ಅಂತೂ ಇಲ್ಲಿ ಅವರಿಗೆ ಸಮ್ಮಾನ ಮಾಡಿದಾಗ ಅವರಿಗೆ 80 ಆಯಿತು, ಸಂಸ್ಥೆಗೆ 50 ಆಯಿತು. ಅವರಿಗೆ ಸಮ್ಮಾನ ನಾವೆಲ್ಲ ಅತ್ಯಂತ ಅಭಿಮಾನದಿಂದ ಪ್ರೀತಿಯಿಂದ ಮಾಡಿದಾಗ ಒಂದು ಮಾತು ಹೇಳಿದ್ರು, ಇಲ್ಲಿಗೆ ಆಯಿತು ನನ್ನದು ಕೆಲಸ, ಇನ್ನು ಮುಂದಕ್ಕೆ ನೀವು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ನಾವೆಲ್ಲ ಅವಾಗ ಹೇಳಿದ್ರೆ ಅದೆಲ್ಲ ಏನಿಲ್ಲ, ನಿಮ್ಮ ಮಾರ್ಗದರ್ಶನ ಬೇಕೇ ಬೇಕು, ನೀವು ಇರ್ತೀರಿ ಅಂತ ಅನ್ನುವಂಥ ಮಾತನ್ನ ತುಂಬ ವಿಶ್ವಾಸದಿಂದ ಹೇಳಿದ್ವಿ. ಆದರೆ ಅವ್ರಿಗೆ ಅದು ಏನನ್ನಿಸ್ತು, ನಾನು ಇಲ್ಲಿಗೆ ಬಂದ ಕಾರ್ಯವನ್ನು ಮುಗಿಸಿದ್ದೇನೆ, ಸಮರ್ಪಕವಾಗಿ ಮಾಡಿದ್ದೇನೆ, ಇನ್ನು ಮುಂದಿನವ್ರು ಮಾಡಿಕೊಂಡು ಹೋಗಬೇಕು, ಅದಕ್ಕೂ ಅವರು ಸಿದ್ಧತೆಯನ್ನು ಮಾಡಿದ್ರು. ಅದಕ್ಕೆ ಅವರು ನನಗೆ ವಂದನೀಯರು. ಮುಂದಿನ ಪೀಳಿಗೆಯನ್ನು, ಸೆಕೆಂಡ್ ಲೈನ್ ಯಾರು ಸೃಷ್ಟಿ ಮಾಡಲ್ವೋ ಅದು ಆ ಸಂಸ್ಥೆ ಉಳಿಯುತ್ತೆ ಅನ್ನೋದ್ರ ಬಗ್ಗೆ ತುಂಬ ಸಂದೇಹ ಇಟ್ಕೋಬೇಕಾಗತ್ತೆ. ಆದರೆ ಇವತ್ತು ಪುರಂದರ ಸೇವಾ ಸಮಿತಿ ಖಂಡಿತ 200 ವರ್ಷ ನಡೆಯುತ್ತೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾಕಂದರೆ ಅಂಥ ಒಂದು ಗಟ್ಟಿಯಾದ ಕಾರ್ಯಕಾರಿ ಸಮಿತಿಗೆ ಮಾರ್ಗದರ್ಶನ ಕೊಟ್ಟು, ತರಬೇತಿ ಕೊಟ್ಟು ಇಟ್ಟು ಹೋಗಿದ್ದಾರೆ. ಇದು ತುಂಬ ಮುಂದಾಲೋಚನೆ ಇರುವಂತಹ ಒಬ್ಬ ಒಂದು ರೀತಿಯ ದಾರ್ಶನಿಕ ಪ್ರತಿಭೆಯ ಒಬ್ಬ ವ್ಯಕ್ತಿಗೆ ಮಾತ್ರ ಸಾಧ್ಯ ಆಗುತ್ತೆ. ನಿಸ್ವಾರ್ಥ, ತ್ಯಾಗ ಬುದ್ಧಿ, ಏನನ್ನು ಯಾರಿಂದನೂ ನಿರೀಕ್ಷೆ ಮಾಡದೇ ಇರುವಂಥದ್ದು, ಎಸರಸಿ ಎಲ್ಲರ ಜೊತೆಯಲ್ಲಿ ಸೇರುವಂಥದ್ದು. ಈ ಹಳ್ಳಿ ಗ್ರಾಮದ ಎಲ್ಲ ಜನರ ಪ್ರೀತಿಯನ್ನು ಅವರು ಗಳಿಸಿ ಇವರೆಲ್ಲರ ಸಹಕಾರದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆಯುವ ಹಾಗೆ ಮಾಡ್ತಾ ಇದ್ದಾರೆ ಅಂದರೆ ಅವರ ನಿಜವಾಗಿ ಚೈತನ್ಯ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಇವತ್ತಿಲ್ಲಿ ಬೆಳಿಗ್ಗೆ ಬಂದಾಗ ನಾನು ನೋಡಿದೆ, 6 ಭಜನ ಮಂಡಳಿಯ ಮಹಿಳಾ ತಂಡದಿಂದ ಇವತ್ತು ಅತ್ಯಂತ ಸುಂದರವಾದ ಭಕ್ತಿಪೂರ್ವಕವಾದ ನಾದ ನಮನ ಸಂದಿದೆ. ಅವರ ತ್ಯಾಗರಾಜರ ರಾಜರಾಯರ ಉದ್ದೇಶ, ತ್ಯಾಗರಾಜರೇ ಅವರು, ತ್ಯಾಗ ಮಾಡಿದಂಥವರೇ ಅವರು, ಅವರ ಉದ್ದೇಶ ಇದೇ ಆಗಿದ್ದದ್ದು, ಎಲ್ಲರೂ ಸೇರಬೇಕು ಒಟ್ಟಿಗೆ ಹಾಡಬೇಕು ಅಂತ. ಮಹಿಳಾ ಮಂಡಳಿಯ ಸದಸ್ಯೆಯರು ಹಾಡ್ತಾ ಇದ್ರೆ 20-30 ಜಾಗ ಸಾಲಲ್ಲ ಅನ್ನೋ ಹಾಗೆ ಅವರು ಹಾಡ್ತಾ ಇದ್ರೆ ಭಕ್ತಿಪೂರ್ವಕವಾಗಿ ಆ ನಾದಮಯವಾದಂತಹ ವಾತಾವರಣದ ನಿರ್ಮಾಣ ಇಲ್ಲಿ ಮಾಡಿದಾಗ ಇಲ್ಲಿ ಪಾವಿತ್ರ್ಯ ತಾನೇ ಬಂದು ತುಂಬಿಕೊಳ್ಳುತ್ತೆ. ಮತ್ತೆ ಶ್ರೀಪಾದಂಗಳವರ ಸನ್ನಿಧಾನ ಅದಕ್ಕೆ ಮತ್ತೆ ಒಂದು ದಿವ್ಯ ಸಾನ್ನಿಧ್ಯ. ಇದು ಸದುದ್ದೇಶದಿಂದ ಸತ್ಸಂಕಲ್ಪದಿಂದ ಮಾಡಿದಾಗ ಹೇಗೆ ದೈವ ಸಹಾಯ ತಾನೇ ಒದಗುತ್ತೆ ಅನ್ನೋದರ ಪ್ರಮಾಣ ಅಂತ ನಾನಾದರೂ ಭಾವಿಸ್ಕೊಳ್ತೇನೆ. ಇಂತಹ ಒಂದು ಸಂದರ್ಭ ಸನ್ನಿವೇಶ, ಪ್ರತಿ ಸಲ ನಾನು ಇಲ್ಲಿ ಬಂದಾಗ ಒಂದು ಹಾಡಿದ್ದೇನೆ, ಒಂದು ಮಾತಾಡಿದ್ದೇನೆ, ಎರಡು ಮಾಡಿದ್ದೇನೆ, ಎಲ್ಲವೂ ನಡೀತಲೇ ಇದೆ. ಇದು ಹೀಗೆ ನಿರಂತರವಾಗಿ ನಡೆಯಲಿ, ನಡೆಯುತ್ತೆ ಅನ್ನುವಂತಹ ನಂಬಿಕೆ ಭರವಸೆ ನನಗೆ ನಿಶ್ಚಯವಾಗಿಯೂ ಇದೆ. ಇದಕ್ಕೆ ಯಾವ ರೀತಿಯ ಸಹಕಾರ, ನಾವು ಮಾಡೋದು ಏನಿಲ್ಲ, ಫಲಾನುಭವಿಗಳು ಬೆಳಗಿಂದ ಬಂದು ನಾನು 8:00 ಬಂದು ಒಳ್ಳೆಯ ಉಪಹಾರ ಸ್ವೀಕಾರ ಮಾಡಿ ಕೂತಿದ್ದೆಷ್ಟೋ ಅಷ್ಟೆ. ಇಲ್ಲಿಯ ಒಂದು ವಾತಾವರಣವನ್ನು ಒಳಗೆ ತೆಗೆದುಕೊಳ್ಳೋದಿದೆಯಲ್ಲ, ಅದು ಪುಣ್ಯಮಯವಾದ ಕಾರ್ಯ, ಪವಿತ್ರವಾದ ಕಾರ್ಯ. ಅದನ್ನು ಮಾಡೋದಕ್ಕೆ ನಾನು ಪ್ರತಿ ಸಲ ಬರೋದಕ್ಕೆ ಅಪೇಕ್ಷೆ ಪಡ್ತೇನೆ. ಆ ಒಂದು ಸಂದರ್ಭ ಭಗವಂತ ಒದಗಿಸ್ಕೊಡ್ಲಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ವಾಗೀಶ್ ಭಟ್, ವಿದ್ವಾನ್ ಪಂಡಿತ್ ವಾಗೀಶ್ ಭಟ್ ಮತ್ತು ರಾಜಶೇಖರ್ ಅವರಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳು. ರಾಜಾರಾಯರ ಉದ್ದೇಶವೂ ಅದೇನೆ, ಹಿಂದೂಸ್ತಾನಿ ಕರ್ನಾಟಕ ಸಂಗೀತ, ಭಕ್ತಿ ಸಂಗೀತ, ಜಾನಪದ ಸಂಗೀತ, ಯಾವ ಭೇದ ಭಾವವೂ ಇಲ್ಲದೆ ಎಲ್ಲಿ ಭಕ್ತಿಯೇ ಪ್ರಧಾನವಾಗಿ ಇರುತ್ತೋ ಅದು ನಿಜವಾದ ಸಮ್ಯಕ್ ಗೀತ ಅಂತ ಅವರು ನಂಬಿ ಅದನ್ನು ಬೆಳೆಸುವ ಪ್ರಯತ್ನ ಮಾಡಿದ್ರು. ಅದು ಹೀಗೆ ನಡೆಯಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಸಂಗೀತ ಕಲಾರತ್ನ ವಿದುಷಿ ಟಿ ಎಸ್ ಸತ್ಯವತಿಯವರಿಗೆ ಅವರ ಈ ಒಂದು ಅತ್ಯಂತ ಈ ಒಂದು ಸಭೆಗೆ ಆ ಒಂದು ಇತಿವಚನ ಬೇಕೇ ಬೇಕಾಗಿತ್ತು. ನಮಗೆ ಸಂಗೀತ ಏನು ಕೇಳ್ತೀವೋ ಅವರು ಇತಿವಚನ ಕೇಳೋದು ಅಷ್ಟೇ ಆಸೆ ಎಲ್ಲರಿಗೂ. ಅವ್ರು ಮಾತಾಡೋದು ಕೇಳುತ್ತೋ ಸಂಗೀತ ಕೇಳೋಕ್ಕೆ ನಮಗೆ ಆ ಥರ ಎರಡು ಒಂದು ಸಮಾನತೆಯನ್ನು ನಾವು ನೋಡ್ಬೋದು ಅವರಲ್ಲಿ. ಅವರಿಗೆ ಹೃತ್ಕೋ ಧನ್ಯವಾದ ಹೇಳ್ತೀನಿ. ಮತ್ತೊರ್ವ ನಮ್ಮ ಸ್ಥಳೀಯ ನಮಗೆ ರಾಜಾರವ್ರಿಗೆ ಈ ಸಮಿತಿಗೆ ಆತ್ಮೀಯರಾಗಿ ಬಂದಾಗಿಂದ ಅವ್ರು ನಮ್ಗೆ ಬಹಳ ಆತ್ಮೀಯರು. ಎಲ್ಲ ಪ್ರತಿಯೊಂದು ನಮ್ಮ ಹೆಜ್ಜೆಯಲ್ಲೂ ಏನು ಮಾಡಿದ್ರೆ ಏನು ಮಾಡ್ತಾ ಇದ್ದೀರಾ ಅದರ ಕೇಳಿ ನಮ್ಮ ದೊಡ್ಡಭದ್ರೇಗೌಡರು ಅಷ್ಟು ನಮ್ಮ ಸಮಿತಿ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ. ಅವರು ಒಂದೆರಡೆರಡು ಇತರ ರಾಜಾರಾವ್ ಬಗ್ಗೆ ಸಮಿತಿ ಬಗ್ಗೆ ಹೇಳಿಬಿಟ್ರೆ ಶ್ರೀ ಪಾದರಾಜ ಮಠ ಮುಳಬಾಗಿಲು
ಇದರ ಪರಮ ಪೂಜ್ಯ ಶ್ರೀ 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 ಸುಜಯ ನಿಧಿ ತೀರ್ಥ ಸ್ವಾಮಿಗಳೇ, ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಅವರ ಆಶೀರ್ವಾದಗಳೊಂದಿಗೆ ಇಂದು ಡಾಕ್ಟರ್ ಸತ್ಯವತಿ ಮೇಡಮ್ ಇವತ್ತು ಎಲ್ಲ ಕೇಳಿದ್ರಿ, ಅವರ ಅನುಭವ ಅವರ ಮಾತುಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಇನ್ನೂ ಒಂದು 10 ನಿಮಿಷ ಮಾತಾಡಬೇಕಾಗಿತ್ತೇನೋ ಅನ್ನಿಸ್ತು ನನಗೆ, ಅಷ್ಟು ತುಂಬ ಚೆನ್ನಾಗಿ ಮಾತಾಡಿದ್ರು. ಹಾಗೆಯೇ ಇಂದಿನ ಪ್ರಶಸ್ತಿ ಪುರಸ್ಕೃತರಾದ ವಾಗೇಶ್ ಭಟ್ರೆ, ರಾಜಶೇಖರ್ ಅವರೇ, ಇಲ್ಲಿಯ ಟ್ರಸ್ಟಿಯಾದಂತಹ ಪ್ರಸಾದ್ರವರೇ, ಹಾಗೂ ಟಿವಿಗಳಲ್ಲಿ ರೇಡಿಯೋಗಳಲ್ಲಿ ಕೇಳೋದು ನೋಡೋದು ಕಷ್ಟ ಆದ್ರೂ ಪ್ರತಿ ವರ್ಷ ಇಲ್ಲಿ 3 ದಿನ ಬಂದರೆ ಅಂತಹ ಕಲಾವಿದರು ಬಂದು ಬಲಗಡೆ ತುಂಬ ಜನ ಇದ್ದಾರೆ, ಹೆಸರುಗಳು ಭಾಳ ಜನದ ಹೇಳಬೇಕು. ನಾನು ಅರ್ಧ ಬರೋದು ಅವ್ರನ್ನೆಲ್ಲ ನೋಡೋದಕ್ಕೆ, ಅವ್ರದ್ದು ಸಂಗೀತ ಕೇಳೋದಕ್ಕೆ, ಇನ್ನು ಅರ್ಧ ಸರ್ವಿಸ್ ಮಾಡೋದು. ಅಂತಹ ಕಲಾವಿದರು 3 ದಿನದಲ್ಲಿ ನಾವು ಎಲ್ಲಿ ಹುಡುಕೋದು ಸಿಗೋದಿಲ್ಲ. ಅವರನ್ನೆಲ್ಲ ಕರೆಸಿ ನಮಗೆ ಮುಳಬಾಗಲು ಬರೋವಾಗ ಮಾಡಿದಂತಹ ನಮ್ಮ ರಾಜಾರಾವರ ಪಾದಗಳಿಗೆ, ಎಲ್ಲಿದ್ದಾರೋ ಮೇಲೆ ಸ್ವರ್ಗದಲ್ಲಿ ಇದ್ದೇ ಇರ್ತಾರೆ ಅವರು, ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಮುಂದೆ ಇರುವಂತಹ ಎಲ್ಲ ಹಿರಿಯ ನಾಗರಿಕರಿಗೂ ಹಾಗೂ ನನ್ನ ನೆಚ್ಚಿನ ಪತ್ರಕರ್ತರು ಬಂದಿದ್ದಾರೆ ಅವರಿಗೂ ನಮಸ್ಕರಿಸುತ್ತಾ, ನಾನೇನು ಮಾತಾಡಬೇಕಾಗಿಲ್ಲ. ಇದು 51ನೇ ವರ್ಷ ನಾನು ರಾಜಾರವ್ರ ಜೊತೇಲಿ ಮುಳುಬಾಗಲು ಬಂದಾಗಿಂದ ಅವ್ರು ನನಗೆ ಪರಿಚಯ. ಹೀಗೆ ಬಂದು ಮಾತಾಡೋರು, ಮನೆಗೂ ಬರೋರು, ಹಾಸ್ಪಿಟ್ಲಿಗೆ ಬರೋರು ಮಾತಾಡೋದು, ಆಮೇಲೆ ನನಗೆ ಬಿಡುವಾದಾಗ ನಾನು ಬೇಜಾರಾದಾಗ ಇಲ್ಲಿಗೆ ಬರೋದು. ಅಲ್ಲಿ ಗೊತ್ತಲ್ವ ನಮ್ಮ ಜಂಜಾಟ, ಆಪರೇಷನ್ ಮಾಡಿ 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 ಬೇಜಾರಾದರೆ ಇಲ್ಲಿ ಬಂದರೆ ಅವರು ಏನೋ ಒಂದು ಹೇಳೋರು ನಕ್ಕೊಂಡಿರೋದು. ರಾತ್ರಿ 10-11 ಗಂಟೆವರೆಗೂ ಟೈ ಕಾಲ ಕಾಣ್ತಾ ಇದ್ವಿ ಇಲ್ಲಿ. ಅವರು ಇಲ್ಲದೇ ಇರೋದು ಭಾಳ ನೋವಾಗ್ತಾ ಇದೆ. ನಾನು ಬೆಳಗ್ಗೆ ಬಂದಾಗಿಂದ ಬೆಳಗ್ಗೆ ನಾನು 9 ಗಂಟೆಗೆ ಬಂದೆ, ಆ ರೂಮ್ ನೋಡಿದ್ರೇ ಅವ್ರು ಎಷ್ಟು ಚೆನ್ನಾಗಿ ಕರೆಸಿ ಇದು ಮಾಡಿ ರೇಗಿಸೋದು, ಜೊತೇಲಿ ಕರ್ಕೊಂಡು ಹೋಗೋದು, ತಿಂಡಿ ಮಾಡಿಸೋದು ಮಾಡೋರು. ಸೊ ಅವರಿಲ್ಲದೊಂದು ನೋವು ತುಂಬ ನನಗಿಂತೂ ತುಂಬ ಇದೆ. ಆದರೆ ನನಗೊಂದೇ ಒಂದು ಸಂತೋಷದ ಸಂಗತಿ ಏನಂದರೆ, ಇದರಲ್ಲಿರ್ತಕ್ಕಂತಹ ಟ್ರಸ್ಟಿಗಳು ಅವರಿಗೆ ಕೊಟ್ಟ ಮಾತಿನಂತೆ ಹಾಗೆಯೇ ಇನ್ನೂ ಚೆನ್ನಾಗಿ ನಡೆಸ್ತಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಅದೇ ಥರ ಸತ್ಯವತಿ ಮೇಡಮ್ನವ್ರು ಹೇಳಿದಂಗೆ ಮುಂದಕ್ಕೆ ನಾವಿರೋವರೆಗೂ, ದೇವರು ನಮಗೆ ಕೊನೆಯ ಉಸಿರು ಕೊಟ್ಟಿರೋವರೆಗೂ ಇದಕ್ಕೆಲ್ಲರಿಗೂ ಸಹಾಯ ಮಾಡೋಣ, ಇದನ್ನು ಮುಂದುವರಿಸ್ಕೊಂಡೇ ಹೋಗೋಣ, ಅದಕ್ಕೆ ಏನು ನಮ್ಮ ಕೈಯಲ್ಲಿ ಏನು ಬೇಕೋ ಅದನ್ನೆಲ್ಲ ಮಾಡ್ತೀವಿ ಅಂತೇಳಿ ಅವರಿಗೆ ವಾಗ್ದಾನ ಕೊಡ್ತಾ ಇದ್ದೀವಿ. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ, ನಾನು ಮುಳುಬಾಗಿಲಿನಲ್ಲಿ ನಮ್ಮ ಮಹಿಳಾ ಮಣಿಗಳು 6 ಟೀಮ್ ಆಗಿದೆ. ನಾನು 3 ಟೀಮ್ ಕೇಳಿದೆ, ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾರೆ. ಎಲ್ಲರು 6 ಟೀಮ್ ಆಗಿದೆ. ಅವ್ರ ಶಿಸ್ತು ಹೆಂಗಿದೆ ಅಂದರೆ, ಈ ಪೊಲೀಸ್ನವ್ರದ್ದು ಮಿಲಿಟ್ರಿ ಡ್ರೆಸ್ ಇದ್ದಂಗೆ, ಒಂದೊಂದು ಟೀಮ್ದು ಒಂದೊಂದು ಡ್ರೆಸ್ ನೀಟಾಗಿ ಅವರವರೇ ಇದಾಗಿ ಚೆನ್ನಾಗಿ. ತುಂಬ ಫಸ್ಟ್ ಟೈಮ್ ನಾನು ಅವ್ರನ್ನೆಲ್ಲ ಇದು ಮಾಡಿದ್ದು, ಅದ್ರಲ್ಲಿ ಭಾಳ ಜನ ನನ್ನ ಪರಿಚಯ ಇದ್ದಾರೆ. ಸೊ ಭಾಳ ಸಂತೋಷ ಆಯಿತು. ಅವರ ಪರಿಪಾಠವು ಇನ್ನು ಮುಂದೆ ಹಾಗೆಯೇ ಮುಂದುವರಿಯಲಿ. ಇಷ್ಟೊಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಡಾಕ್ಟರ್ ಶ್ರೀ ದೊಡ್ಡಭದ್ರಿಗಳವರಿಗೆ. ಅವರು ಸಾಮಾನ್ಯರಲ್ಲಂತ, ಅವರ ವೃತ್ತಿಯಲ್ಲಿ ಸಾಮಾನ್ಯರೇನಲ್ಲ, ವೃತ್ತಿಯಲ್ಲಿ ಗಿನ್ನಿಸ್ ದಾಖಲೆ ಮಾಡಿರುವುದು. ಒಂದೇ ದಿನಕ್ಕೆ 100+ ಶಸ್ತ್ರಚಿಕಿತ್ಸೆ ಮಾಡಿ ಗಿನ್ನಿಸ್ ದಾಖಲೆ ಮಾಡಿರುವಂಥ ಡಾಕ್ಟರ್ರು. ಪುರಂದ್ರದಾಸ್ಗೂ ಅವ್ರಿಗೂ ಸಂಬಂಧ ಇದೆ. ಪುರಂದ್ರದಾಸರ ದೇವನಾಮದಲ್ಲಿ ವಿದ್ಯುನಾರಾಯಣ ಎಲ್ಲ ಸಂಬಂಧ. ಹಂಗೆ ಪುರಂದ್ರದಾಸ್ ಎಲ್ಲರೂ ಸೇರಿಸಿದ್ದಾರೆ ಇಲ್ಲಿ. ಇನ್ನಾನು ಎಷ್ಟೊಂದಿದೆ ಹೇಳೋದು, ನಮ್ಮ 3 ದಿನ ಇದೆ, ಏನೇನು ಪವಾಡಗಳಾಯಿತು, ಏನೇನು ಶಕ್ತಿ ನಮ್ಮನ್ನು ಮಾಡಿಸ್ತಾ ಇದೆ, ಏನೇನು ನಮ್ಮನ್ನ ಆಟ ಆಡಿಸ್ತಾ ಇದೆ ಅಂತ ಎಲ್ಲ ನಾವು ಈಗ ಹೇಳೋಕ್ಕಾಗಲ್ಲ. ಅದನ್ನು ಮುಂದೆ ಹೇಳೋಣ. ಈಗ ಪೂಜ್ಯ ಶ್ರೀ ಶ್ರೀಗಳವರ ಆಶೀರ್ವಚನ ನಾವೆಲ್ಲ ಕೇಳೋಣ. ಶ್ರೀ ಗುರುದೇವ ನಮಃ. ನಮಸ್ತೆ ಶ್ರೀಪಾದರಾಜಾಯ, ನಮಸ್ತೆ ವ್ಯಾಸಯೋಗಿನಿ, ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ನಮ್ಮ ದಾಸಾಹಿತ್ಯದ ಪ್ರವರ್ತಕರಾದಂತಹ ಶ್ರೀಪಾದರಾಜರು ಮುಳುಬಾಗಿಲಿನಲ್ಲಿ ವಾಸ್ತವ್ಯ ಮಾಡಿ ಸುಮಾರು ಸಜೀವ ಬೃಂದಾವನ ಪ್ರವೇಶ ಮಾಡಿದಂತಹ ನರಸಿಂಹತೀರ್ಥ ಕ್ಷೇತ್ರ 600 ವರ್ಷದಿನ ಇತಿಹಾಸವನ್ನು ಹೊಂದಿರುವಂಥದ್ದು. ಅವರ ಶಿಷ್ಯರಾಗಿ ಶ್ರೀ ವ್ಯಾಸರಾಜರು ಶ್ರೀಕೃಷ್ಣನ ಅಂಕಿತದಿಂದ ಸಾಕಷ್ಟು ದೇವರನಾಮಗಳನ್ನು ರಚನೆ ಮಾಡಿ ಸಮಾಜಕ್ಕೆ ನೀಡಿದಂಥ ಮಹನೀಯರು. ಅಂಥವರನ್ನು ತಯಾರು ಮಾಡಿದಂಥವರು ಶ್ರೀಪಾದರಾಜರು. ಅವರ ಶಿಷ್ಯರಾಗಿ ಪುರಂದರದಾಸರ ಅವತಾರವನ್ನು ತಾಳಿದಂತಹ ಮಹನೀಯರು. ಅವರು ನಾರದಾಂಶ ಸಂಭೂತರು ಅಂತ ಹೇಳಿ ಪ್ರಸಿದ್ಧಿ.
ಅವರಿಂದ ಸುಮಾರು ಕೋಟ್ಯಾಂತರ ದೇವ್ರನಾಮಗಳು ಲಕ್ಷಾಂತರ ದೇವ್ರನಾಮಗಳನ್ನು ರಚನೆ ಮಾಡಿ ಸಮಾಜಕ್ಕೆ ನೀಡಿದ್ದಾರೆ. ಕೇವಲ ಅವರು ದೇವ್ರನಾಮಗಳನ್ನಷ್ಟೇ ರಚನೆ ಮಾಡಿಲ್ಲ, ಸಮಾಜದ ಉದ್ಧಾರಕ್ಕಾಗಿ ತಾವು ಪಣ ತೊಟ್ಟು ತಮ್ಮ ಇಡೀ ಜೀವನವನ್ನು ಇದಕ್ಕಾಗಿ ಮುಡಿಪಾಗಿಟ್ಟು ಇವತ್ತಿಗೂ ಅಧ್ಯಾಪಿ ಅವರ ಏನು ಒಂದು ಶಾಸ್ತ್ರೀಯ ಸಂಗೀತದ ರೂಪದಲ್ಲಿ ಈ ಒಂದು ಸಾಹಿತ್ಯ ಬೆಳೆದಿದೆ. ಇದಕ್ಕೆ ನಾವೆಲ್ಲರೂ ಪ್ರತಿಯೊಬ್ಬರು ಅದರ ಪ್ರಯೋಜನವನ್ನು ಪಡಿಬೇಕು ಮತ್ತು ಭಕ್ತಿ ಸಾಹಿತ್ಯವನ್ನು ನಾವು ಪಡೆದು ಭಕ್ತಿಯ ಮುಖಾಂತರ ಭಗವಂತನಲ್ಲಿ ನಾವು ವಿಶೇಷವಾದ ಒಂದು ಒಲವನ್ನು ಪಡೆದು ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿದೆ. ಅಂತಹ ಪುರಂದರದಾಸರ ಆರಾಧನಾ ನಿಮಿತ್ತವಾಗಿ ಮುಳುಬಾಗಿನಲ್ಲಿ ಸುಮಾರು 50 ವರ್ಷಗಳ ಕಾಲದಿಂದ, ಅಂದರೆ 36 ವರ್ಷಗಳ ಪೂರ್ವದಲ್ಲಿ ಹಂಪೆಯಲ್ಲಿ ನಡೆಸಿದಂತಹ ರಾಜಾರಾಯರು ಅವರ ತಂದೆಗಳು ಕೂಡ ಮಾನವಮೂರ್ತಿಗಳು ಅಂತ ಹೇಳಿ ಅವರು ಈ ಒಂದು ಪುರಂದರದಾಸರ ಆರಾಧನೆಯನ್ನು ಪ್ರಾರಂಭ ಮಾಡಿದಂತಹ ಮಹನೀಯರು. ಅವರ ಮುಖಾಂತರ ತಮ್ಮ ಮಕ್ಕಳಾದಂತಹ ರಾಜಾರಾಯರು ಕೂಡ ವಿಶೇಷವಾಗಿ ಇದರಲ್ಲಿ ಕಾಳಜಿ ವಹಿಸಿ ತಮ್ಮ ಇಡೀ ಜೀವನವನ್ನು ಇದಕ್ಕೆ ಮುಡಿಬಾಗಿಟ್ಟಂಥವರು. ಅವರು ಮುಳುಬಾಗಿಲಿಗೆ ಈ ಒಂದು ಪುರಂದರ ಆರಾಧನೋತ್ಸವವನ್ನು ತರಬೇಕಾದ್ರೆ ಬಹಳ ಶ್ರಮ ಪಟ್ಟಿದ್ದು. ಅವರು ಬಂದು ಇಲ್ಲಿ ಒಂದು ಗಟ್ಟಿಯಾದ ನೆಲೆಯನ್ನು ರೂಪಿಸಿದರು. ಇವತ್ತು ಇಷ್ಟು ಜನ ಸಂಗೀತ ವಿದ್ವಾಂಸರುಗಳೆಲ್ಲ ಬಂದು ಸೇರಿ ಈ ಒಂದು ತಮ್ಮ ಕೃತಜ್ಞತೆಯನ್ನು ಸಲ್ಲಿಸುವಕ್ಕೆ ಮತ್ತು ಶ್ರೀ ವ್ಯಾಸರಾಜರಿಗೆ ಮತ್ತು ಶ್ರೀಪಾದರಾಜರಿಗೆ ಪುರಂದರದಾಸರಿಗೆ ವಿಶೇಷವಾದ ಸೇವೆ ಮಾಡುವಂತಹ ಭಾಗ್ಯವನ್ನು ಇಲ್ಲಿ ಕರುಣಿಸಿದ್ದಾರೆ. ಇಂತಹ ದೊಡ್ಡ ಕ್ಷೇತ್ರ, ಇದಕ್ಕೆ ಮುಳುಬಾಗಿಲು ದೊಡ್ಡ ಒಂದು ಮಹತ್ವ ಇದೆ. ಅದನ್ನು ವ್ಯಾಸರಾಜರು ಶ್ರೀಪಾದರಾಜರು ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಕಾಶಿ ಕೇದಾರ ಮಾಯ ಕರಿಗಿರಿ ಮಧುರ ದ್ವಾರಕಾ ವೆಂಕಟಾದ್ರಿ ಶ್ರೀಮುಷ್ಣ ಕ್ಷೇತ್ರ ಪೂರ್ವ ತ್ರಿಭುವನ ವಿರಸತ್ ಪುಣ್ಯಭೂಮಿ ನಿವಾಸ ಅಂತ. ಈ ಕ್ಷೇತ್ರದ ಎಲ್ಲ ಕ್ಷೇತ್ರದ ಮಹಿಮಾನು ಇಲ್ಲಿದೆ, ಹಾಗಾಗಿ ಇದು ಪುಣ್ಯಭೂಮಿ ಅಂತ ಹೇಳಿ ಅವರು ತಮ್ಮ ಗುರುಗಳನ್ನು ಸ್ತೋತ್ರ ಮಾಡುವಾಗ ವರ್ಣನೆ ಮಾಡಿದ್ದಾರೆ. ಇಂತಹ ಕ್ಷೇತ್ರದಲ್ಲಿ ತಾವೆಲ್ಲರೂ ಸೇರಿ ಪ್ರತಿ ವರ್ಷ ವಿಶೇಷವಾಗಿ ವರ್ಷದಿಂದ ವರ್ಷಕ್ಕೆ ಇದನ್ನು ಹೆಚ್ಚು ಬೆಳೆಸಿ ಪ್ರತಿಯೊಬ್ಬರಿಗೂ ಈ ಸಂಗೀತದ ಮುಖಾಂತರ ಭಗವಂತನ ಅನುಗ್ರಹ ದೊರೆಯುವಂತೆ ಆಗುವಂತೆ ಮಾಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭಾಂಕ್ಷೆಯನ್ನು ಅನುಸರಿಸ್ತಾ ಅನುಗ್ರಹಿಸಿ ನಾರಾಯಣ ಗೌರವಾರ್ಪಣೆ. ದ್ವಾರಕಾ ಮಾತ್ರ ಅವರಿಗೆ ಫಲತಾಂಬಲಿ ಕೇಳ್ಕೊಳ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂಥ ಸಂಗೀತ ಕಲಾರತ್ನ ಟಿ ಎಸ್ ಸತ್ಯವತಿ ರವರಿಗೆ ನಮ್ಮ ಸಮಿತಿಯ ಪರವಾಗಿ ಗೌರವಾರ್ಪಣೆ. ಶ್ರೀಯುತರಾದ ಡಾಕ್ಟರ್ ದೊಡ್ಡಭದ್ರೇಗೌಡರವರಿಗೆ ನಮ್ಮ ಸಮಿತಿಯ ಪರವಾಗಿ ಗೌರವಾರ್ಪಣೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.